Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಜಯ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ವಿಷಯ ಕನ್ನಡ 5ನೇ ತರಗತಿಯವರಿಗೆ ಗದ್ಯ ಭಾಗ ಮಾಡ್ತಿದ್ದೆ ಅಲ್ವಾ. ಗದ್ಯ 8 ಧೀರ ಸೇನಾನಿ ಅಲ್ವಾ. ಧೀರ ಸೇನಾನಿ ಎಂಬಂತಹ ಒಂದು ಪಾಠವನ್ನು ನಾನು ಪ್ರಾರಂಭ ಮಾಡಿದ್ದೆ ಅಲ್ವಾ. ಸರಿ, ಆ ಪಾಠ ಅರ್ಧ ಆಗಿತ್ತಲ್ವಾ. ಆ ಪಾಠವನ್ನು ಇಂದು ನಾವು ಸಂಪೂರ್ಣ ಮಾಡೋಣ. ಓಕೆನಾ? ಧೀರ ಸೇನಾನಿ ಅಂತ ಬರೆದಂತವರು ಬಸವರಾಜ್ ಹದ್ವಿ. ಬಸವರಾಜ ಹದ್ವಿ. ಓಕೆ, ನಾನು ಈ ಪಾಠವನ್ನು ಪ್ರಾರಂಭಿಸಿದಕ್ಕೆ ಮುಂಚಿತ ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ದೆ ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಓಕೆನಾ? ಏನ್ ಮಾಡಿದ್ದೆ ಹಿಂದಿನ ತರಗತಿಯಲ್ಲಿ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ನಾವು ಇಂದಿನ ತರಗತಿಗೆ ಹೋಗೋಣ. ಓಕೆನಾ? ಬೇವೂರರು ಯಾವಾಗ ಜನಿಸಿದರು? ಬೇವೂರರು ಯಾವಾಗ ಜನಿಸಿದರು? ಯಾವಾಗ ಜನಿಸ್ತಾರೆ ಬೇವೂರರು? 11/8/1916. ಎಷ್ಟ್ರಲ್ಲಿ ಜನಿಸ್ತಾರೆ ಅವರು? 11/8/1916 ಅವರು ಜನಿಸ್ತಾರೆ. ಯಾರು? ಬೇವೂರರು ಜನಿಸ್ತಾರೆ. ಓಕೆನಾ? ಬೇವೂರರ ತಂದೆ ತಾಯಿಯ ಹೆಸರೇನು? ಬೇವೂರರ ತಂದೆಯ ಹೆಸರು ಗೋಪಾಲರಾವ್. ಬೇವೂರರ ತಂದೆಯ ಹೆಸರು, ಸಾರಿ, ಸರ್ ಗುರುನಾಥ, ಸರ್ ಗುರುನಾಥ, ಗುರುನಾಥ ರಾವ್. ತಾಯಿ ರುಕ್ಮಿಣಿ ಬಾಯಿ. ತಾಯಿಯವರು ರುಕ್ಮಿಣಿ ಬಾಯಿ. ರುಕ್ಮಿಣಿ ಬಾಯಿ. ಓಕೆನಾ? ಬೇವೂರರ ಸ್ವಂತ ಊರು ಯಾವುದು? ಬೇವೂರರ ಸ್ವಂತ ಊರು ಯಾವುದು? ಬೇವೂರರ ಸ್ವಂತ ಊರು ಯಾವುದು? ಬೇವೂರರ ಸ್ವಂತ ಊರು ಬೇವೂರು. ಅರ್ಥ ಆಗ್ತಿದೆಯಾ? ಅವರ ಸ್ವಂತ ಊರು ಬೇವೂರೆ. ಅರ್ಥ ಆಗ್ತಿದೆಯಾ? ಎಸ್. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಬೇವೂರನ್ನು ಬಿಗಿದಪ್ಪಿ ಪ್ರಶಂಸಿಸಿದರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಫೀಲ್ಡ್ ಮಾರ್ಷಲ್ ಮಾಣಿಕ ಶಾ. ಇವರು ಬೇವೂರನ್ನ ಬಿಗಿದಪ್ಪಿ ಪ್ರಶಂಸಿಸ್ತಾರೆ. ಬೇವೂರಲ್ಲಿ ಎಷ್ಟು ಜನಿಸ್ತಾರೆ? 11/8/1916 ಬೇವೂರಲ್ಲಿ ಜನಿಸ್ತಾರೆ. ತಂದೆ ಸರ್ ಗುರುನಾಥ ರಾವ್, ತಾಯಿ ರುಕ್ಮಿಣಿಬಾಯಿ. ಬೇವೂರ ಸ್ವಂತ ಊರು ಬೇವೂರು. ಬೇವೂರರನ್ನ ಬಿಗಿದಪ್ಪಿ ಪ್ರಶಂಸಿಸಿದವರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಯಾಕೆ ಬೇವೂರನ್ನು ಪ್ರಶಂಸಿಸ್ತಾರೆ ಅಂತಂದ್ರೆ, ಮಾನವ ಹಕ್ಕುಗಳನ್ನ ಪಾಕಿಸ್ತಾನದವರು ಗಡಿ ಭಾಗದಲ್ಲಿ ಉಲ್ಲಂಘಿಸ್ತಾರೆ. ಆಗ ಬಾಂಗ್ಲಾ ಮತ್ತೆ ಪಾಕಿಸ್ತಾನದ ನಡುವೆ ಘನಘೋರವಾದಂತಹ ಯುದ್ಧ ನಡೀತಾ ಇರ್ತದೆ. ಆಗ ಭಾರತದ ಸೇನಾ ದಳದವರು ಬಾಂಗ್ಲಾದೇಶದವರಿಗೆ ಸಹಾಯವನ್ನ ಮಾಡ್ತಾರೆ. ಆಗ ಈ ಬೇವೂರವರು ಸಹ ಆ ಸೇನಾ ದಳದಲ್ಲಿ ಇರ್ತಾರೆ. ಇವರು ಸಹ ಪಾಕಿಸ್ತಾನ ಜೊತೆಗೆ ಹೋರಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಈ ಬೇವೂರರು ಪಶ್ಚಿಮದ ಕಡೆ, ಅಂದರೆ ಪಶ್ಚಿಮದ ಪಾಕಿಸ್ತಾನದ ಕಡೆ ನುಗ್ಗಿ ಅಲ್ಲಿರುವಂತಹ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಅಲ್ಲಿರುವಂತಹ ಸೇನಾ ತುಕಡಿಗಳನ್ನೆಲ್ಲ ನಾಶವನ್ನ ಮಾಡಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡಿತ್ತು. ನೋಡಿ, ಈ ಕಡೆ ರಾಜಸ್ಥಾನ ಮತ್ತೆ ಕಚ್ ದುರ್ಗಮ ಪ್ರದೇಶಗಳಲ್ಲಿ ಪಾಕಿಸ್ತಾನದವರು ಏನ್ ಮಾಡಿರ್ತಾರೆ, ಅವರು ಆಕ್ರಮಣವನ್ನು ಮಾಡಿರ್ತಾರೆ. ಅರ್ಥ ಆಗ್ತಿದೆಯಾ? ಆ ಸಮಯದಲ್ಲಿ ಮಹಾದಂಡ ನಾಯಕನಾಗಿರುವಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇವರು
ಅರ್ಥಾಗ್ತಿದ್ಯಾ? ಸೇನಾ ದಂಡ ನಾಯಕ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಏನ್ ಮಾಡ್ತಾರೆ, ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸ್ತಾರೆ. ಅರ್ಥಾಗ್ತಿದ್ಯಾ? ಪಾಕಿಸ್ತಾನದವರನ್ನೆಲ್ಲ ಉಡಿಸಿ ಮಾಡಿ ಅವ ಪಾಕಿಸ್ತಾನದ ಸೇನೆ ಸೈನಿಕ ಮತ್ತು ಸೇನಾದಳವನ್ನೆಲ್ಲವನ್ನು ಇವರು ಏನ್ ಮಾಡ್ತಾರೆ, ಬೇವೂರರು ಅವ್ರ ಮೇಲೆ ಯುದ್ಧವನ್ನ ಮಾಡಿ ಯುದ್ಧವನ್ನ ಗೆಲ್ತಾರೆ. ಹಾಗಾಗಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವ್ರು ಏನ್ ಮಾಡ್ತಾರೆ, ಬೇವೂರರಿಗೆ ಬಿಗಿದಪ್ಪಿ ಪ್ರಶಂಸಿಸ್ತಾರೆ. ಬಿಗಿದಪ್ಪಿ ಅಂತಂದ್ರೆ ಅಪ್ಪಿಕೊಳ್ಳುವುದು, ಹಗ್ ಮಾಡ್ಕೊಳ್ಳೋದು ಅಂತ ಅರ್ಥಕ್ಕೆ. ಇಲ್ಲಿವರೆಗೂ ಆಗಿದ್ದಲ್ವಾ ಕ್ಲಾಸ್? ಸರಿ, ನಾವು ಇವತ್ತು ಇಂದಿನ ತರಗತಿಗೆ ಹೋಗೋಣ. ಪದಗಳ ಅರ್ಥ ನೋಡೋಣ ಬನ್ನಿ. ಫೀಲ್ಡ್ ಅಂದ್ರೆ ಭೂಭಾಗ, ಭೂಭಾಗ ಆಯ್ತಾ. ನೆಕ್ಸ್ಟ್ ಫೀಲ್ಡ್ ಮಾರ್ಷಲ್ ಅಂದ್ರೆ ಫೀಲ್ಡ್ ಮಾರ್ಷಲ್, ಫೀಲ್ಡ್ ಮಾರ್ಷಲ್ ಅಂತಂದ್ರೆ ಭೂಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವಂತಹ ಒಂದು ಅತ್ಯುನ್ನತ ಪದವಿ. ಅರ್ಥಕ್ಕಿದೆಯಾ? ಭೂಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ, ಕೊಡುವ ಅತ್ಯುನ್ನತ ಪದವಿ. ನೆಕ್ಸ್ಟ್ ಮಹಾದಂಡ ನಾಯಕರು, ಮಹಾದಂಡ ನಾಯಕರು ಏನು? ಮಹಾದಂಡ ನಾಯಕರು ಅಂದ್ರೆ ಸೇನಾ ವರಿಷ್ಠ ಅಥವಾ ಸೇನಾದ ಅಧಿಕಾರಿ, ಒಂದು ಸೇನೆಯ ಅಧಿಕಾರಿ ಅಂತ. ಸೇನಾ ವರಿಷ್ಠ ಸೈನ್ಯದ ಅತಿ ಹಿರಿಯ ಅಧಿಕಾರಿ. ಅರ್ಥಕ್ಕಿದ್ಯಾ? ಸೈನ್ಯದ ಅತಿ ಹಿರಿಯ ಅಧಿಕಾರಿ. ನೆಕ್ಸ್ಟ್ ಮಾರ್ಷಲ್, ಮಾರ್ಷಲ್ ಅಂದ್ರೆ ಪರಿಣಿತ, ಸರ್ವಿಸ್ ಹ್ಯಾಂಡ್ ಅಂತ. ಮಾರ್ಷಲ್ ಅಂದ್ರೆ ಅವರಿಗೆ ಸರ್ವಿಸ್ ಆಗಿದೆ ಅಂತ, ಪರಿಣಿತ ಅಂತ, ಅಥವಾ ಸರ್ವಿಸ್ ಆಗಿದೆ ಅಂತ. ನೆಕ್ಸ್ಟ್ ನೇತೃತ್ವ, ನೇತೃತ್ವ ಅಂತಂದ್ರೆ ಮುಂದಾಳತ್ವ ಅಂತ ಅರ್ಥಾಗ್ತಿದ್ಯಾ? ಮುಂದಾಳತ್ವ ಅಥವಾ ಹಿರಿತನ. ಮುಂದಾಳತ್ವ ಅಥವಾ ಹಿರಿತನ. ಲೇಸು, ಲೇಸು ಅಂತಂದ್ರೆ ಒಳ್ಳೆಯದು ಅಂತ ಅರ್ಥ ಇಲ್ಲಿ. ಆಯ್ತಾ? ಲೇಸ್ ಅಂತಂದ್ರೆ ಒಳ್ಳೆಯದು, ಒಳ್ಳೆಯದು. ಒಪ್ಪಿತ. ನೆಕ್ಸ್ಟ್ ಸಜ್ಜನಿಕೆ, ಸಜ್ಜನಿಕೆ ಅಂದ್ರೆ ಒಳ್ಳೆಯತನ. ಸಜ್ಜನಿಕೆ ಅಂದ್ರೆ ಪದಗಳ ಅರ್ಥ ನೋಡಿ. ಫೀಲ್ಡ್ ಅಂದ್ರೆ ಭೂಭಾಗ, ಫೀಲ್ಡ್ ಅರ್ಥಕ್ಕಿದ್ಯಾ? ಫೀಲ್ಡ್ ಮಾರ್ಷಲ್ ಅಂದ್ರೆ ಭೂಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಅತ್ಯುನ್ನತ ಪದವಿ. ಅರ್ಥಕ್ಕಿದ್ಯಾ? ನೆಕ್ಸ್ಟ್ ಮಹಾದಂಡ ನಾಯಕರು, ಸೇನಾ ವರಿಷ್ಠ ಅಂತಂದ್ರೆ ಸೇನೆಯ ಹಿರಿಯ ಅಧಿಕಾರಿ, ಅವರಿಗೆ ಮಹಾದಂಡ ನಾಯಕರು ಅಂತ ಹೇಳಿ ಕರೀತಾರೆ. ಮಾರ್ಷಲ್ ಅಂತಂದ್ರೆ ಪರಿಣಿತ, ಸರ್ವಿಸ್ ಹ್ಯಾಂಡ್ ಅಂತ ಹೇಳಿ. ನೇತೃತ್ವ ಅಂದ್ರೆ ಮುಂದಾಳತ್ವ ಅಥವಾ ಹಿರಿತನ ಅಂತ. ಲೇಸು ಅಂತಂದ್ರೆ ಒಳ್ಳೆಯದು ಅಥವಾ ಒಪ್ಪಿತ. ಲೇಸು ಒಪ್ಪಿತ ಆಯ್ತು, ಓಕೆ ಅಂತೀವಲ್ವ ನಾವು, ಅದೇ ಒಪ್ಕೊಳ್ಳೋದು ಲೇಸು ಅಂತ ಹೇಳ್ತೀವಲ್ಲ ಆತರ.
ಸಜ್ಜನ ಕೇಂದ್ರ ಒಳ್ಳೆತನ ಅಲ್ವಾ ಸಜ್ಜನಕ್ಕೆ ಅಂತಂದ್ರೆ ಒಳ್ಳೆತನ ಸಜ್ಜನರ ಸಂಘವು ಹೆಚ್ಚೇನು ಸವಿದಂತೆ ದುರ್ಜನರ ಸಂಘವು ಬಚ್ಚಲಿನ ರೊಚ್ಚು ಮೆತ್ತಂತೆ ಸರ್ವಜ್ಞ ಆ ಸಜ್ಜನ ಸಜ್ಜನ ಅಂದ್ರೆ ಒಳ್ಳೆತನ ಒಳ್ಳೆಯವರ ಸಹವಾಸ ಮಾಡಿದ್ರೆ ನಾವು ಹೆಜ್ಜೇನು ಜೇನು ಜೇನುತುಪ್ಪ ಅಷ್ಟು ಸಿಹಿ ಆಗಿರುತ್ತಲ್ವಾ ಹಾಗೆ ಒಳ್ಳೆಯರ ಸಂಘವನ್ನ ಮಾಡಿದ್ರೆ ಒಳ್ಳೆಯವರ ವಿದ್ಯಾವಂತವರ ಗುಣವಂತ ಇಂಥವ್ರ ನಾವು ಸಹ ಸ್ನೇಹ ಸಂಬಂಧವನ್ನ ಮಾಡಿದ್ರೆ ಹೆಜ್ಜೇನು ಸವಿದಂತೆ ಜೇನನ್ನ ಸವಿದಂತೆ ದುರ್ಜನರ ಸಂಘ ಅಂತಂದ್ರೆ ಕೆಟ್ಟ ಜನರು ಅಂತ ಹೇಳಿ ಅರ್ಥ ಆಗ್ತಿದೆ ಈ ಕೆಟ್ಟ ಜನರ ಸಂಘವನ್ನ ನಾವು ಮಾಡಿದ್ರೆ ಬಚ್ಚಲಿನ ರೊಚ್ಚು ಮೆದ್ದಂತೆ ಸರ್ವಜ್ಞ ಬಚ್ಚಲಿನಲ್ಲಿ ರೊಚ್ಚು ಇರುತ್ತಲ್ಲ ಗಲೀಜು ನೀರು ಬಚ್ಚಲ ಮನೆಯಲ್ಲಿ ಗಲೀಜು ನೀರು ಇರುತ್ತಲ್ವಾ ಒಂದ್ ಕಡೆ ಸೈಡ್ ಪಾಚಿ ಎಲ್ಲ ಕಟ್ಟಿರುತ್ತೆ ಆಗ ಆ ಪಾಚಿಯಿಂದ ನಾವು ತಿಂದಂತೆ ಅಂತ ಹೇಳಿ ಸರ್ವಜ್ಞ ಹೇಳಿದ್ದಾರೆ ಅದಕ್ಕೆ ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ ಹೆಜ್ಜೇನು ಹೆಜ್ಜೇನು ಅಂದ್ರೆ ಏನು ತುಂಬಾ ಆ ಹೆಜ್ಜೆ ನಂತರ ಹೋಗ್ಲಿಕ್ಕೆ ಸಾಧ್ಯನಾ ನಮಗೆ ಇಲ್ಲ ಕಷ್ಟಪಟ್ಟು ಹೋಗಿ ಆ ಜೇನುಗಳನ್ನೆಲ್ಲ ಓಡಿಸಿ ಆ ತುಪ್ಪ ತಿಂತೀವಲ್ವ ನಾವು ಜೇನುತುಪ್ಪನ ತುಂಬಾ ಸಿಹಿ ಆಗಿರುತ್ತಲ್ವ ಹನಿ ಹಾಗೆ ಒಳ್ಳೆಯವರು ಸಂಘ ಮಾಡಿದ್ರೆ ಗುಣವಂತ ವಿದ್ಯಾವಂತ ನಾವು ಸಂಘ ಸ್ನೇಹ ಸಂಬಂಧವನ್ನು ಮಾಡಿದ್ರೆ ನಾವು ಒಳ್ಳೆ ಆಗಿರ್ತೀವಿ ಕೆಟ್ಟವ್ರು ಸಹವಾಸ ಮಾಡಿದ್ರೆ ನಾವು ಕೆಟ್ಟವ್ರು ಆಗ್ತೀವಲ್ವ ಅದನ್ನೇ ಹೇಳಿದ್ರು ಅದಕ್ಕೆ ಆ ಸೂಚನೆ ಒಳ್ಳೆ ಅರ್ಥಕ್ಕಿದ್ಯಾ ಪಟಕ್ ಹೋಗುವಾಗಾದ್ರೆ ನಾವು ಪಟಕ್ ಹೋಗೋಣವಾ ಬನ್ನಿ ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಸಿಸಿಯು ಕಲಿಕೆ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಅದಕ್ಕಾಗಿ ಅವರು ಹಗಲಿರಳೆನ್ನದೆ ಶ್ರಮಿಸಿದರು 1973 ಜನವರಿ 15ರಂದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ 9ನೆಯ ಮಹಾದಂಡ ನಾಯಕರಾದರು ಜನರಲ್ ಜಿಜಿ ಬೇವೂರರ ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು ಮುಂದೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿಜಿ ಬೇವೂರರ ಹೆಸರಿಡಲಾಯಿತು ಒಮ್ಮೆ ಬೇವೂರರು ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿಜಿ ಬೇವೂರರು ಅತಿಥಿಯಾಗಿ ಆಗಮಿಸಿದರು ಜಿಲ್ಲೆಯಲ್ಲಿರುವರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿರುವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುನ್ನತ ಉತ್ತಮ ರೀತಿಯಲ್ಲಿ ಮಾಡಿದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತಯಾರಿಸಿದ್ದರು ಅದರ ಸುತ್ತ ಬಂದೂಕು ಅಧಿಕಾರಿಗಳ ಪೊಲೀಸರನ್ನು ಕಾವಲೇರಿಸಿದರು ಅದನ್ನು ಕಂಡು ಜನರಲ್ ಜಿಜಿ ಬೇವೂರರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನರು ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾ ಬಾಯಿಯರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸುತ್ತದೆ ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಜಿಜಿ ಬೇವೂರದು ನಿವೃತ್ತ ಅನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷ ಅವಧಿಗೆ ನೇಮಿಸಿತು ಬೇವೂರರ ವರಪುತ್ರ ಭಾರತ 9ನೇ ಮಹಾದಂಡ ನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿಜಿ ಬೇವೂರರು 1989 ಅಕ್ಟೋಬರ್ 24ರಂದು ಇಹಲೋಕ ತ್ಯಜಿಸಿದರು ಅವರ ಸಾಹಸದ ಗಾಥೆಗಳು ಭಾರತದ ಮಹಾದಂಡ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ನೋಡಿ ಈ ಕಡೆ ಪಾಕಿಸ್ತಾನ ಬಾಂಗ್ಲಾದೇಶದೊಡೆ ಯುದ್ಧ ನಡೆಯುತ್ತಿರುತ್ತೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಪಾಕಿಸ್ತಾನದ ಆಕ್ರಮಣ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಬಾಂಗ್ಲಾದೇಶ ಏನ್ ಮಾಡುತ್ತೆ ಭಾರತದ ಸೇನೆಯನ್ನ ಸಹಾಯ ಪಡೆಯುತ್ತೆ ಭಾರತ ಸೇನೆಯನ್ನ ಸಹಾಯ ಪಡೆಯುವಂತ ಸಂದರ್ಭದಲ್ಲಿ ಜನರಲ್ ಜಿಜಿ ಬೇವೂರು ಇರ್ತಾರೆ ಇವರ ಒಂದು ನೇತೃತ್ವದಲ್ಲಿ ಪಾಕಿಸ್ತಾನವನ್ನ ಧ್ವಂಸ ಮಾಡ್ತಾರೆ ಅವಾಗ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇವರನ್ನ ಬಿಗಿದಪ್ಪಿ ಪ್ರಶಂಸಿಸ್ತಾರೆ ಹೌದಲ್ವಾ ನಂತರ ಏನಾಗುತ್ತೆ ಬನ್ನಿ ನೋಡೋಣ ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಸಿಸಿಯು ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಎನ್ಸಿಸಿ ನಮಗೂ ಇತ್ತು ಎನ್ಸಿಸಿ ನಾನು ಎನ್ಎಸ್ಎಸ್ ವಿದ್ಯಾರ್ಥಿ ಎನ್ಸಿಸಿ ಆಯ್ತಾ ಈ ಎನ್ಸಿಸಿ ಕಾಲೇಜಿನಲ್ಲಿ ಕಡ್ಡಾಯ ಎನ್ಸಿಸಿ ಮತ್ತೆ ಎನ್ಎಸ್ಎಸ್ ಅರ್ಥ ಆಗ್ತಿದ್ಯಾ ಇವೆರಡು ಕಡ್ಡಾಯ ಕಾಲೇಜಿನಲ್ಲಿ ಅರ್ಥ ಆಗ್ತಿದ್ಯಾ ನಾನು ಎನ್ಎಸ್ಎಸ್ ವಿದ್ಯಾರ್ಥಿ ನಾನು ಈ ಒಂದು ವಿದ್ಯಾರ್ಥಿ ನಾನು ಇದಕ್ಕೆ ಸೇರಿಲ್ಲ ಅದ್ರ ತುಂಬಾ ಎನ್ಸಿಸಿ ಅಂತಂದ್ರೆ ಅಟ್ ಎ ಟೈಮ್ ಅಂತಂದ್ರೆ ಸೇಮ್ ಸೇನಾದಳ ಇದ್ದ ಹಾಗೆ ಇನ್ನೊಬ್ಬ
ಸೈನಿಕ ಇದ ಹಾಗೆ ಸೈನಿಕರು ಹೇಗೆ ಇರ್ತಾರೋ ಅದೇ ತರ ಎನ್ಸಿಸಿ ವಿದ್ಯಾರ್ಥಿಗಳು ಇರಬೇಕು ಅರ್ಥ ಆಗ್ತಿದೆಯಾ ಈ ಎನ್ಸಿಸಿ ಕಾಲೇಜಿನಲ್ಲಿ ಕಡ್ಡಾಯವಾದಾಗ ಈ ಒಂದು ಎನ್ಸಿಸಿಯ ಒಂದು ಸಂಘದ ನಿರ್ದೇಶಕರಾಗಿ ಯಾರು ಬರ್ತಾರೆ ಜನರಲ್ ಜಿಜಿ ಬೇವೂರರು ಇರ್ತಾರೆ ಅರ್ಥ ಆಗ್ತಿದೆಯಾ ಯುವಜನರು ನಾಳೆಯ ದೇಶದ ರಕ್ಷಕರಾಗಬೇಕು ಅನ್ನೋದು ಬೇವೂರರದು ಒಂದು ಉದ್ದೇಶ ಆಗಿರುತ್ತೆ ಅರ್ಥ ಆಗ್ತಿದೆಯಾ ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಅಂದ್ರೆ ಏನು ಇವತ್ತಿನ ಪೀಳಿಗೆ ಆಗಿ ಒಂದು ನಾವಿದ್ದೀವಲ್ಲ ನಾವೆಲ್ಲ ಯುವಜನರಲ್ವಾ ಸೋ ಹಾಗಾಗಿ ನಾ ಈ ಯುವಜನರು ನಾಳೆ ದೇಶದ ರಕ್ಷಕರಾಗಬೇಕು ಅಂತಂದ್ರೆ ನಾಳೆ ದೇಶವನ್ನ ಕಾಯುವಂತಹ ಯೋಧರಾಗಬೇಕು ಸೈನಿಕರಾಗಬೇಕು ಧೀರ ಸೇನಾನಿಯಾಗಬೇಕು ಅನ್ನುವುದು ಅವರ ಒಂದು ಉದ್ದೇಶ ಇತ್ತು ಅದಕ್ಕಾಗಿ ಅವರು ಹಗಲಿರುಳಿನಲ್ಲಿ ಶ್ರಮಿಸಿದರು 1973 ಜನವರಿ 15 ರಂದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ 9ನೇ ಮಹಾದಂಡ ನಾಯಕರಾಗಿ ಸೇರ್ತಾರೆ ಹಿರಿಯ ಆ ಒಂದು ಸೇನೆಗೆ ಹಿರಿಯ ಅಧಿಕಾರಿಯವರು ಮೇಲುಸ್ತುವಾರಿ ಇವರದೇ ಅರ್ಥ ಆಗ್ತಿದೆಯಾ ಇಷ್ಟರಲ್ಲಿ ಕೆನೆ ರಬ್ಬಿಟ್ ಪದಗಳನ್ನು ನಡೆಸ್ತೀನಿ ನಾನು ನೋಡಿ ಇಷ್ಟರಲ್ಲಿ 1923 ಜನವರಿ 15ರಲ್ಲಿ ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಜಿಜಿ ಬೇವೂರರು ಭಾರತದ ಸೇನೆಯ 9ನೇ ಮಹಾದಂಡ ನಾಯಕರ ಅರ್ಥ ಆಗ್ತಿದೆಯಾ ಬೇವೂರರ ಪೂರ್ತಿ ಹೆಸರು ಈ ಜಿಜಿ ಅಂತ ಇದೆ ಅಲ್ವಾ ಜಿಜಿ ಬೇವೂರರು ಪೂರ್ಣ ಹೆಸರಿದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಅರ್ಥ ಆಗ್ತಿದೆಯಾ ಗೋಪಾಲ ರಾವ್ ಗುರುನಾಥ ರಾವ್ ಬೇವೂರರು ಅದಕ್ಕಿದೆಯಾ ಈ ಜನರಲ್ ಜಿಜಿ ಬೇವೂರ ಪೂರ್ಣ ಹೆಸರು ಈ ಜಿ ಇದೆಯಲ್ಲ ಇದು ಗೋಪಾಲರಾವ್ ಇಜಿ ಗುರುನಾಥರಾವ್ ಅದಕ್ಕಿದೆಯಾ ಅವರ ಮೂಲ ಹೆಸರು ಗುರುನಾಥ ರಾವ್ ಇವರೇನ್ ಮಾಡ್ತಾರೆ ಬೇವೂರರು ಭಾರತದ ಭೂಸೇನೆಯ 9ನೇ ಮಹಾದಂಡ ನಾಯಕರಾಗ್ತಾರೆ ಅಷ್ಟನೇ ಮಹಾದಂಡ ನಾಯಕ 9ನೇ ಮಹಾದಂಡ ನಾಯಕ ಭಾರತದ ಭೂಸೇನೆಗೆ ಜನರಲ್ ಜಿಜಿ ಬೇವೂರರ ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಯಾವ ಪ್ರಶಸ್ತಿ ಕೊಡಿಸುತ್ತೆ ಪದ್ಮಶ್ರೀ ಪ್ರಶಸ್ತಿ ನೆನಪಿಟ್ಕೊಳ್ಳಿ ಜನರಲ್ ಜಿಜಿ ಬೇವೂರರಿಗೆ ಬಂದಂತಹ ಪ್ರಶಸ್ತಿ ಯಾವುದು ಪದ್ಮಭೂಷಣ ಪ್ರಶಸ್ತಿ ನೆನ್ಪಿಟ್ಕೋಬೇಕು ಮಕ್ಕಳೇ ಆಯ್ತಾ ಈ ಪದ್ಮಭೂಷಣ ಎಂಬಂತಹ ಪ್ರಶಸ್ತಿ ಭಾರತ ಸರ್ಕಾರ ಜನರಲ್ ಜಿಜಿ ಅವರಿಗೆ ಕೊಡಿಸುತ್ತೆ ಯಾಕೆ ಅವರೊಂದು ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಅಧಿಕಾರವನ್ನು ಮೆಚ್ಚಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತದೆ ಡಾರ್ಜಿಲಿಂಗ್ ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿಜಿ ಬೇವೂರರ ಹೆಸರಿಡಲಾಯಿತು ಎಲ್ಲಿ ಒಂದು ಯುದ್ಧ ಸ್ಮಾರಕ ಭವನ ನಿರ್ಮಿಸುತ್ತಾರೆ ಡಾರ್ಜಿಲಿಂಗ್ ಎನ್ನುವಂತಹ ಪ್ರದೇಶದಲ್ಲಿ ಒಂದು ಯುದ್ಧ ಸ್ಮಾರಕವನ್ನ ನಿರ್ಮಿಸ್ತಾರೆ ಭವನವನ್ನ ನಿರ್ಮಿಸ್ತಾರೆ ಅರ್ಥ ಆಗ್ತಿದೆಯಾ ಅದಕ್ಕೆ ಈ ಜಿಜಿ ಅವರ ಹೆಸರನ್ನ ಇಡಲಾಯಿತು ಜನರಲ್ ಜಿಜಿ ಬೇವೂರನ್ನು ಇವರ ಹೆಸರಿಡಲಾಯಿತು ಒಮ್ಮೆ ಬೇವೂರರ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದರು ಜಿಲ್ಲಾಧಿಕಾರಿಗಳು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪ್ ಒಂದನ್ನು ತರಿಸಿದ್ದರು ನೋಡಿ ಒಮ್ಮೆ ಬೇವೂರರು ತಮ್ಮ ಊರಿಗೆ ಮರಳಿ ಬಂದಿರ್ತಾರಂತೆ ಮರಳಿ ಬಂದಿದ್ದಾಗ ಅಲ್ಲಿ ಅವರಿಗೆ ಸೇನಾಧಿಕಾರಿಗಳಲ್ವಾ ಇವರು 9ನೇ ಮಹಾದಂಡ ನಾಯಕ ಅಧಿಕಾರಿಗಳು ಭಾರತ ಸರ್ಕಾರ ಅವರಿಗೆ
ಪದ್ಮಭೂಷಣ ಪ್ರಶಸ್ತಿ ಬೇರೆ ಕೊಟ್ಟಿದೆ ದೊಡ್ಡ ಹಿರಿಯ ಅಧಿಕಾರಿ ಮತ್ತೆ ದಕ್ಷ ಆಡಳಿತ ಅಧಿಕಾರಿ ಶಿಸ್ತುಬದ್ಧ ಅಧಿಕಾರಿ ಹೌದಲ್ವಾ ಇಂತಹ ಅಧಿಕಾರಿಗಳನ್ನ ನಾವು ನಡೆಸಿದ ಸುಮ್ಮನೆ ಅವ್ರು ಬರ್ತಿದ್ದಾರೆ ಅಂತ ತಕ್ಷಣ ನಾವು ಸುಮ್ಮನೆ ನಾರ್ಮಲ್ ಆಗಿ ಅವ್ರನ್ನ ಸಾಮಾನ್ಯವಾಗಿ ವ್ಯಕ್ತಿಯಾಗಿ ಟ್ರೀಟ್ ಮಾಡಕ್ಕಾಗ್ತದ ಇಲ್ಲ ಅದಕ್ಕಾಗಿ ಅವ್ರನ್ನ ಏನು ಜಿಲ್ಲಾ ಆ ಒಂದು ಊರಿನ ಜಿಲ್ಲಾ ಅಧಿಕಾರಿಗಳಿದ್ದಾರಲ್ವಾ ಡಿಸಿ ಅವ್ರೇನ್ ಮಾಡ್ತಾರೆ ಇವರ ರಕ್ಷಣೆಯನ್ನ ಜವಾಬ್ದಾರಿಯನ್ನ ಅವ್ರನ್ನ ವಹಿಸಿಕೊಂಡಿರ್ತಾರೆ ಅದಕ್ಕಾಗಿ ಒಂದು ಜೀಪ್ ಅನ್ನು ತರಿಸ್ತಾರೆ ಆ ಜೀಪಿಗೆ ಅಲಂಕಾರವನ್ನ ಮಾಡಿರ್ತಾರೆ ಇವ್ರನ್ನ ಊರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆದರೆ ಆ ಜೀಪಿನಲ್ಲಿ ಕರ್ಕೊಂಡು ಹೋಗೋಕೆ ಇವರನ್ನ ರೆಡಿ ಮಾಡಿರ್ತಾರೆ ಆ ಜೀಪಿನ ಸುತ್ತ ಬಂದೂಕು ಅಧಿಕಾರಿಗಳು ಅಂದ್ರೆ ಗನ್ಮೆನ್ಸ್ ಇಟ್ಟಿರ್ತಾರೆ ಆದರೆ ಇವ್ರು ನೋಡಿ ಇದನ್ನೆಲ್ಲ ನೋಡಿದ ತಕ್ಷಣ ಇವರಿಗೆ ಆಶ್ಚರ್ಯ ಆಯ್ತು ಅಯ್ಯ ನಾನೊಬ್ಬ ಅಧಿಕಾರಿ ನನಗೆ ಅಧಿಕಾರಿಗೆ ನಾನೊಬ್ಬ ಸೈನಿಕನಾಗಿ ನಾನು ಈ ಒಂದು ಜೀಪಿನಲ್ಲಿ ಇಷ್ಟೊಂದು ಬಂದೂಕು ಮ್ಯಾನ್ ಇದ್ದಾರಲ್ವಾ ಗನ್ಮ್ಯಾನ್ ಈ ಗನ್ಮ್ಯಾನ್ಗಳು ನನಗೆ ಬೇಕಾ ನನಗೆ ಅವಶ್ಯಕತೆ ಇದೆಯಾ ನಾನೊಬ್ಬ ಅಧಿಕಾರಿ ನಾನು ಒಬ್ಬ ಸೈನಿಕ ನಾನು ಸೈನಿಕ ಆಗಿ ಬಂದಿರೋದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಬೇಡ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ತಮ್ಮ ಒಂದು ಎತ್ತಿನ ಗಾಡಿಯಲ್ಲಿ ಅವ್ರೇನ್ ಮಾಡ್ತಾರೆ ಎತ್ತಿನ ಗಾಡಿಯಲ್ಲಿ ಊರೆಲ್ಲ ಸುತ್ತಾಡ್ತಾರೆ ಕೆಲವೊಂದು ಬೀದಿಗಳೆಲ್ಲ ನಡ್ಕೊಂಡು ಹೋಗಿ ಬರ್ತಾರೆ ಅರ್ಥ ಆಗ್ತಿದ್ಯಾ ನೋಡಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಅಂತ ಹೇಳ್ತಾರೆ ಈ ಊರು ನಂದು ಈ ಜನಗಳೆಲ್ಲ ನನ್ನವರು ನನಗೆ ಯಾಕೆ ಈ ಒಂದು ಐಷಾರಾಮಿಯಾಗಿ ನಾನ್ಯಾಕೆ ಓಡಾಡಬೇಕು ನನಗೆ ಈ ಜೀಪು ಬೇಡ ಈ ಗನ್ಮೆನ್ಸ್ಗಳು ಬೇಡ ನಾನೊಬ್ಬನೇ ಎತ್ತಿನ ಗಾಡಿಯಲ್ಲಿ ಹೋಗ್ತೀನಿ ನಾನು ನನ್ನ ಹೆಂಡತಿ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅವ್ರ ಹೆಂಡತಿ ಜನರಲ್ ಜಿಜಿ ಅವರ ಹೆಂಡತಿ ಹೆಸರೇನು ರಾಧಿಕಾ ಬಾಯಿ ಜನರಲ್ ಜಿಜಿ ಅವರ ಹೆಂಡತಿ ಹೆಸರು ರಾಧಿಕಾ ಬಾಯಿ ಅವ್ರ ಹೆಂಡತಿ ಮತ್ತೆ ಅವರು ಎತ್ತಿನ ಗಾಡಿಯಲ್ಲೆಲ್ಲ ಹೋಗಿ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ ಇದು ಜನರಲ್ ಜಿಜಿ ಅವರ ಒಂದು ಸರಳ ಸಜ್ಜನಿಕೆಯ ಜೀವನ ಅರ್ಥ ಆಗ್ತಿದ್ಯಾ ಮಾತಿಗಿಂತ ಕೃತಿ ಲೇಸಿ ಎಂಬ ತತ್ವ ಜನರಲ್ ಜಿಜಿ ಬೇವರದು ಅವ್ರು ಯಾವ ತತ್ವನ ಪಾಲಿಸ್ತಿದ್ರು ಮಾತಿಗಿಂತ ಕೃತಿ ಲೇಸಿ ಅಲ್ವಾ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸು ಅಂತ ಒಂದು ಗಾದೆ ಇದೆ ಅಲ್ವಾ ಹಾಗೆ ನಾವು ಮಾತನಾಡಿ ಜಗಳ ಮಾಡೋದಕ್ಕಿಂತ ಒಂದು ಕೃತಿಯನ್ನ ಓದಿ ಆ ಕೃತಿಯಿಂದ ನಾವು ಪ್ರೇರೇಪಿತರಾಗಿ ಒಂದು ಸರಳ ಸಜ್ಜನಿಕೆ ಆದರ್ಶ ಜೀವನ ನಾವು ಮಾಡೋದು ಬೆಸ್ಟ್ ಲೇಸು ಅಂತ ಹೇಳಿ ಜನರಲ್ ಜಿಜಿಯವರು ಈ ತತ್ವವನ್ನ ಪಾಲಿಸ್ತಿದ್ರು ಜೆ ಜೆ ರೂಸೋ ಅಂತ ಹೇಳಿ ಒಬ್ಬ ವಿಜ್ಞಾನಿ ತತ್ವಜ್ಞಾನಿ ಇದ್ದಾರೆ ಅವ್ರು ಹೇಳ್ತಾರೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳಿ ನೋಡಿ ಖಡ್ಗಕ್ಕಿಂತ ಲೇಖನಿ ಹರಿತ ನಾವು ಖಡ್ಗ ಇಟ್ಕೊಂಡು ಯುದ್ಧ ಮಾಡೋದಕ್ಕಿಂತ ನಾವು ಒಂದು ಲೇಖನಿ ಒಂದು ಪೆನ್ನಿನೊಡನೆ ಯುದ್ಧವನ್ನ ಮಾಡೋಣ ಅರ್ಥ ಆಯ್ತಾರೆ ಈ ಒಂದು ಸಾಲಿನ ಅರ್ಥ ಎಷ್ಟು ಅರ್ಥವನ್ನ ಪಡಿತೇವೆ ನೋಡಿ ಈ ಒಂದು ಸಾಲು ಖಡ್ಗ ಇಟ್ಕೊಂಡು ಸಾವಿರಾರು ಜನ ಸಾಯ್ತಾರೆ ರಕ್ತಪಾತ ಆಗುತ್ತೆ ಆಸ್ತಿ ಜೀವ ಪ್ರಾಣ ಎಲ್ಲವೂ ಆಗುತ್ತೆ ಹಾಗಾಗಿ ಖಡ್ಗ ಬೇಡ ನಮಗೆ ಈ ಲೇಖನಿಂದ ಯುದ್ಧ ಮಾಡೋಣ ಲೇಖನಿಂದ ಅಂತಂದ್ರೆ ನಾವು ನಡೀತಿರುವಂತಹ ಅನ್ಯಾಯ ಕಂದಾಚಾರ ಬಗ್ಗೆ ಅತ್ಯಾಚಾರದ ಬಗ್ಗೆ ಮೋಸ ವಂಚನೆ ದರೋಡೆ ಈ ಒಂದು ಎಲ್ಲದರ ಬಗ್ಗೆ ನಾವು ಬರೆಯೋಣ ಇದು ತಪ್ಪು ಇದು ಸರಿ ಇದು ತಪ್ಪು ಇದು ಸರಿ ಒಂದು ಲೇಖನಿಗಳನ್ನ ಬರೆಯೋಣ ಲೇಖನಿ ಮೂಲಕ ಪತ್ರವನ್ನು ಬರೆಯುವುದರ ಮೂಲಕ ಅಥವಾ ಒಂದು ಕೃತಿಗಳನ್ನು ರಚಿಸುವುದರ ಮೂಲಕ ಹೌದಲ್ವಾ ಹೀಗೆ ಯುದ್ಧ ಮಾಡೋಣ ನಾವು ಹೌದಲ್ವಾ ಸುಮ್ಮನೆ ಕಡ್ಗ ಇಟ್ಕೊಂಡು ಯುದ್ಧ ಮಾಡಿದರೆ ಅವರು ಸಾಯ್ತಾರೆ ನಾವು ಸಾಯ್ತೇವೆ ಏನೂ ಉಪಯೋಗ ಬರೋದು ಅದೇ ಬರವಣಿಗೆಯ ಮೂಲಕ ನೀವು ಮಾಡ್ತಾ ಇರೋ ತಪ್ಪು ಉದಾಹರಣೆಯನ್ನು ಕೊಡೋದು ಅಲ್ವಾ ಉದಾಹರಣೆ ಕೊಡುವುದರ ಮೂಲಕ ನಾವು ಅವ್ರಿಗಿನ ಬದಲಾವಣೆಯನ್ನು ಮಾಡೋದು ಅರ್ಥ ಆಗ್ತಿದೆಯಾ ಹೇಳೋದು ಸರಿ ಓಕೆ ನಿವೃತ್ತಿಯ ಅನಂತರವು ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕತೆ ಬೇವೂರರಿಗೆ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಭಾರತ ಸರ್ಕಾರಕ್ಕೆ ಈ ಒಂದು ದಕ್ಷ ಆಡಳಿತ ಅಧಿಕಾರಿ ಭಾರತಕ್ಕೆ ಬೇಕೆನಿಸ್ತು ಅನಂತರ ಅವರನ್ನು ಭಾರತ ಸರ್ಕಾರ ಏನ್ ಮಾಡುತ್ತೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷ ಅವರಿಗೆ ಸೇವೆಯನ್ನು ಮತ್ತೆ ಕರೆಸ್ಕೊಳ್ಳುತ್ತೆ ಭಾರತ ಸರ್ಕಾರ ಯಾವ ರಾಯಭಾರಿಯವರು ಡೆನ್ಮಾರ್ಕ್ ಡೆನ್ಮಾರ್ಕಿನ ರಾಯಭಾರಿಯಾಗಿ 2 ವರ್ಷ ಸೇವೆಗೆ ಅವರನ್ನ ಕಳಿಸ್ಕೊಳ್ಳುತ್ತೆ ಅರ್ಥ ಆಗ್ತಿದ್ಯಾ ಬೇವೂರಿನ ವರಪುತ್ರ ಭಾರತದ 9ನೇ ಮಹಾದಂಡ ನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿ ಜಿ ಬೇವೂರರು 1980
ಅಕ್ಟೋಬರ್ 24ರಂದು ಇಹಲೋಕವನ್ನು ತ್ಯಜಿಸ್ತಾರೆ. ಎಷ್ಟರಲ್ಲಿ ಅವರು ಸತ್ತೋಗ್ತಾರೆ? ಬೇವೂರರು. ಇದರ ಮಾಡ್ತೀನಿ ಆಯ್ತಾ. ಬೇವೂರರು ಎಷ್ಟರಲ್ಲಿ ನಿಧನ ಹೊಂದುತ್ತಾರೆ? 1989 अक्टोबर इहलोक साहस साधने सह हाड़ी कथिया भारत महादंड नायक चरित्र जी जी बेवर सह ಒಬ್ಬರ ಅಂತ ಹೇಳಿ ಇಲ್ಲಿಗೆ ಪಾಠ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಪಾಠ ಮುಕ್ತಾಯಾಯಿತು. ಧೀರಸೇನಾನಿ ಈ ಪಾಠದಲ್ಲಿ ನಿಮಗೆ ಯಾವುದಾದರೂ ಡೌಟ್ ಇದ್ರೆ, ಸಂದೇಹಗಳಿದ್ದರೆ ನನಗೆ ಪುನಃ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸೋದಾಗಿರ್ಬೋದು, ಅಥವಾ ಫೋನ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಇರ್ಬೋದು. ಅರ್ಥ ಆಗ್ತಿದೆಯಾ? ಸರಿ, ಓಕೆ. Okay, thank you so much.